हेलो फ्रेंड्स, वेलकम बैक टू माय चैनल। लॉकडाउन आदमेले फर्स्ट टाइम मूवीगे होगी हेगिरुत्तो क्लीनिंग एल्ला सैनिटाइजिंग अंत अंदुकोंडु होद्वी। यो मूवीगे होगिद्वी, मूवी हेगित्तु आ मूवी बग्गे रिव्यूसन हेळ्तीनी। मूवीन स्टार्टिंग इंद एंडिंगवरेगू स्किप माडदे नोडी, निमगे अर्थ आगुत्ते मूवीन ನೀವು ನೋಡಬಹುದಾ ನೋಡಬಾರ್ದ ಅಂತ। ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲ ಬೆಲ್ ಐಕಾನ ಕ್ಲಿಕ್ ಮಾಡಿ। ನೀವು ಬೆಲ್ ಐಕಾನ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಮುಂದಿನ ವಿಡಿಯೋಸ್ ನೋಟಿಫಿಕೇಷನ್ ಸಿಗುತ್ತೆ। ಹಾಗೇನೇ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ। ನಿಮಗೆ ಆಗಲೇ ಗೊತ್ತಾಗಿರುತ್ತೆ ಯಾವ ಮೂವಿಗೆ ಹೋಗಿದ್ವಿ ಅಂತ। ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಪಗರು, ತುಂಬಾ ದಿನದಿಂದ ಕಾಯ್ತಾ ಇದ್ದಂತ ಮೂವಿ ಕೊನೆಗೂ ರಿಲೀಸ್ ಆಗಿದೆ। ನಮಗೆ ಟೈಮ್ ಸಿಕ್ಕಿದ್ದು ಸಂಡೇ, ನಾವು ಹೋಗಿದ್ವಿ ಓರೇನ್ ಈಸ್ಟ್ ಮಾಲ್ ಸಿನಿಪಾಲಿಸ್ಗೆ। ಸೋಷಿಯಲ್ ಡಿಸ್ಟೆನ್ಸ್, ಸ್ಯಾನಿಟೈಸಿಂಗ್ ಎಲ್ಲ ಮೇಂಟೈನ್ ತುಂಬಾ ಚೆನ್ನಾಗಿ ಮಾಡಿದರು। ಹಾಗೇನೆ ನನಗೆ ತುಂಬ ಫೇವ್ರೆಟ್ ಧ್ರುವ ಸರ್ಜಾ ಅವರು। ಮೂವಿ ಬಗ್ಗೆ ಹೇಳಬೇಕು ಅಂದರೆ ವೆರಿ ಗುಡ್ ಮೂವಿ, ಮನೆಯಲ್ಲೇ ಎಲ್ಲರೂ ಕೂತ್ಕೊಂಡು ನೋಡಬೇಕಾದಂಥ ಮೂವಿ। ಮೂವಿ ಟೈಟಲ್ ನೋಡಿ ಬರೀ ಕಾಲೇಜ್ ಸ್ಟೂಡೆಂಟ್ಸ್ ನೋಡಬಹುದಾದಂಥ ಮೂವಿ ಅಂದ್ಕೊಂಡ್ರೆ ತಪ್ಪಾಗುತ್ತೆ। ಅಪ್ಪ ಅಮ್ಮ ಸೆಂಟಿಮೆಂಟ್, ಅಣ್ಣ ತಂಗಿ ಸೆಂಟಿಮೆಂಟ್ ಇದೆ, ಲವ್ ಫ್ರೆಂಡ್ಶಿಪ್ ಸಂಬಂಧಗಳ ಬಗ್ಗೆ ನೀಟಾಗಿ ತೋರಿಸಿಕೊಟ್ಟಿದ್ದಾರೆ ಡೈರೆಕ್ಟರ್ ನಂದಕಿಶೋರ್ ಅವರು। ಈ ಫಿಲಮಲ್ಲಿ ಹೆಸರು ಹೇಳುವಂಥ ಧ್ರುವ ಸರ್ಜಾ ಅವರಿಗೆ ಪಗುರು ಇರುವಂಥ ಕ್ಯಾರೆಕ್ಟರ್। ಹೀರೋಯಿನ್ ರಶ್ಮಿಕಾ ಮಂದಣ್ಣ ಬಗ್ಗೆ ಹೇಳಬೇಕು ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಶಾಸ್ತ್ರೀಯ ಮಗಳು, ಸ್ಕ್ರೀನಲ್ಲಿ ಬಹಳ ಹೊತ್ತು ಕಾಣಿಸದೇ ಇದ್ದರೂ ಇರೋ ಸ್ವಲ್ಪ ಟೈಮಲ್ಲೇ ತುಂಬ ಅಚ್ಚುಕಟ್ಟಾಗಿ ಆ್ಯಕ್ಟಿಂಗ್ ಮಾಡಿಕೊಂಡು ಹೋಗಿದ್ದಾರೆ। ಧ್ರುವ ಸರ್ಜಾ ಅವರ ಮೂವಿ ಒಂದೊಂದು ಡೈಲಾಗ್ಸು ಏನೂ ಕಮ್ಮಿ ಇರಲ್ಲ। ಅದರಂತೆ ಚಿರು ಸರ್ಜಾ ಅವರ ಬಗ್ಗೆ ಒಂದೆರಡು ಮಾತಿನ ಮೂಲಕ ಶುರುವಾಗಿ ಇಡೀ ಮೂವಿಲಿ ಡೈಲಾಗ್ಗಳು ಸುರಿಮಳೆನೇ ಇದೆ। ಒಂದೊಂದು ಡೈಲಾಗ್ನು ಮನಸ್ಸಿಗೆ ತಟ್ಟುವಂಥ ಪವರ್ಫುಲ್ ಡೈಲಾಗ್ಸು। ತಂದೆ ತಾಯಿ ಸೆಂಟಿಮೆಂಟು ಇದೆ, ಅವರ ತಂದೆ ತೀರ್ಕೊಂಡ್ಮೇಲೆ ಅವರ ತಾಯಿ ಮತ್ತು ಮಗನ ಜೀವನ ಹೇಗಿರುತ್ತೆ ಅನ್ನೋ ವಿಷಯದ ಮೇಲೆ ಇಡೀ ಫಿಲಮ್ ಸ್ಟೋರಿ ಮಾಡಿದ್ದಾರೆ। ತಾಯಿ ಪ್ರೀತಿ ಸಿಗದೆ ತಂದೆ ತಾಯಿ ಪ್ರೀತಿಗೋಸ್ಕರ ಅಂಬಲಿಸುತ್ತಾ ಬೆಳೆದ ಹುಡುಗ, ಸಮಾಜದಲ್ಲಿ ಹೇಗೆ ಬದುಕೋದು, ಸಮಾಜ ಅವನನ್ನು ಹೇಗೆ ನೋಡುತ್ತೆ ಅಂತ ಈ ಮೂವಿಲಿ ತೋರಿಸುತ್ತಾ ಹೋಗ್ತಾರೆ। ಈ ಮೂವಿಯಲ್ಲಿ ಮೂವಿಗೆ ತಕ್ಕ ಹಾಗೆ ಪಡ್ಡೆ ಹುಡುಗರು ಉಚ್ಚಬ್ಬಿಸುವ ಹಾಗೆ ಸಾಂಗ್ಸ್ ಇದ್ದಾವೆ। ಚಿಕ್ಕಣ್ಣ ಕುರಿಪ್ರತಾಪ್, ತಬಲಾ ನಾನಿ, ಬುಲ್ಲೆಟ್ ಪ್ರಕಾಶ್ ಇವರೆಲ್ಲ ಇರೋದ್ರಿಂದ ತುಂಬಾ ಕಾಮಿಡಿ ಇದೆ। ಫೈಟಿಂಗ್ ಇಷ್ಟಪಡೋರು ಮೂವಿ ಇಷ್ಟ ಆಗುತ್ತೆ। ಹಾಗೇನೆ ಫೈಟಿಂಗ್ ಸೀನಲ್ಲಿ ಹೊರದೇಶದ ಬಾಡಿ ಬಿಲ್ಡರ್ಸ್ ಬಂದಿರೋದು ಹೊಸ ಪ್ರಯತ್ನ, ಯಶಸ್ಸು ತಂದು ಕೊಟ್ಟಿದೆ ಅಂತ ಹೇಳಬಹುದು। ಪೂರ್ತಿ ಮೂವಿ ಸಖತ್ ಎಂಟರ್ಟೈನ್ ಆಗಿ ಇದೆ। ಮನೆ ಮಂದಿ ಫ್ರೆಂಡ್ಸ್ ಎಲ್ಲರೂ ಜೊತೆಯಲ್ಲಿ ಕೂತು ನೋಡಿ ಎಂಜಾಯ್ ಮಾಡಬಹುದಾದಂತಹ ಸಿನಿಮಾ। ಹಾಗೆಯೇ ಶಂಕರ್ ಅಶ್ವಥ್, ರವಿಶಂಕರ್, ಮಯೂರಿ, ರಾಘವೇಂದ್ರ ರಾಜ್ಕುಮಾರ್ ಇವರೆಲ್ಲ ಇರೋದು ಚಿತ್ರಕ್ಕೆ ಇನ್ನೂ ಮೆರುಗು ಕೊಟ್ಟಿದೆ। ಧ್ರುವ ಸರ್ಜಾ ಬಾಡಿ ಬಿಲ್ಡಿಂಗ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಿ ಬಾಡಿ ಬಿಲ್ಡ್ ಮಾಡಿದ್ದಾರೆ। ಫಿಲಮ್ ಪೂರ್ತಿ ಅವರ ಹಾರ್ಡ್ ವರ್ಕ್ ಎದ್ದು ಕಾಣುತ್ತೆ। ನೋಡಿದಿರಲ್ವಾ, ನಾನು ಇಷ್ಟೊಂದು ರಿವ್ಯೂಸ್ ಕೊಟ್ಟಮೇಲೆ ನೀವು ಖಂಡಿತ ಮೂವಿನ ನೋಡೇ ನೋಡ್ತೀರಾ? ನೋಡಿ, ತುಂಬಾ ಚೆನ್ನಾಗಿದೆ, ಎಲ್ಲರೂ ನೋಡುವಂಥ ಮೂವಿ। ನಮ್ಮ ಫ್ಯಾಮಿಲಿಯ ಸಂಬಂಧಗಳನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನು ನಾವು ಕಲಿತೀವಿ। ಜೀವನನೇ ಹಾಗೆ ಅಲ್ವಾ, ನಾವು ಪ್ರತಿಯೊಬ್ಬರನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ। ಎಲ್ಲರೂ ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ। ನೀವು ಕೂಡ ಈ ಮೂವಿ ನೋಡಿದ್ಮೇಲೆ ನಿಮಗೆ ತಂದೆ ತಾಯಿ ಅಣ್ಣ ತಂಗಿ ಎಲ್ಲರ ಸಂಬಂಧಗಳನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು, ನಾವು ಯಾವಾಗ ಅರ್ಥ ಮಾಡ್ಕೋತೀವಿ ಅನ್ನೋದನ್ನು ಕಲಿಯಬಹುದು।
ತಪ್ಪದೆ ಮೂವಿನ ನೋಡಿ. ಹಾಗೇನೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಫಸ್ಟ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಲೈಕ್ ಮಾಡಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋನ ನಾನು ಹೇಗೆ ಎಂಡ್ ಮಾಡ್ತಾ ಇದ್ದೀನಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್.